ಮಹಾರಾಷ್ಟ್ರ ಸಿಎಂ ಹೇಳಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ. ಬಾಗೇಪಲ್ಲಿ, ಕರ್ನಾಟಕ ಆಕ್ರಮಿತ ಪ್ರದೇಶವನ್ನು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡುತ್ತೇನೆ ಎಂದಿರುವ ಅಲ್ಲಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಚಲಪತಿಗೌಡ ಕಾರ್ಯಕರ್ತರು ಗುರುವಾರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಉದ್ಧವ್ ಠಾಕ್ರೆ ಜೀವ ತುಂಬುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬೆಳಗಾವಿ ಮತ್ತು ಇತರ ಪ್ರದೇಶಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳಾಗಿವೆ. ರಾಜಕೀಯ ಪ್ರೇರಿತವಾದ ಉದ್ದಟತನದ ಹೇಳಿಕೆ ಕೊಡುವುದು ಸೂಕ್ತವಲ್ಲ. ತಣ್ಣಗಾಗಿದ್ದ ಗಡಿ ವಿಷಯವನ್ನು ಮತ್ತೆ ಕೆಣಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಿಎ ಬಾಬಾಸಾನ್ ಮಾತನಾಡಿ, ರಾಜಕೀಯ ಲಾಭಕ್ಕಾಗಿ ಮಹಾರಾಷ್ಟ್ರ ಸಿಎಂ ಈ ರೀತಿಯ ಹೇಳಿಕೆ ನೀಡಿದ್ದು ಜನರ ನಡುವೆ ದ್ವೇಷದ ಭಾವನೆ ಬಿತ್ತುತ್ತಿದ್ದಾರೆ. ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಾಜನ್ ವರದಿಯೇ ಅಂತಿಮ. ನೆಲ ಜಲ ಭಾಷೆಯ ರಕ್ಷಣೆ ವಿಷಯದಲ್ಲಿ ರಾಜಿ ಇಲ್ಲ. ರಾಜ್ಯದಲ್ಲಿ ಹಲವು ಭಾಷಿಕ ಜನರು ವಾಸಿಸುತ್ತಿದ್ದರೂ ಕನ್ನಡಿಗರು ಯಾವುದೇ ರೀತಿಯ ತೊಂದರೆ ನೀಡುತ್ತಿಲ್ಲ. ಅಕ್ಕಪಕ್ಕದ ರಾಜ್ಯಗಳು ಗಡಿ ವಿಚಾರದಲ್ಲಿ ಖ್ಯಾತೆ ತೆಗೆಯುತ್ತಿದ್ದರೂ ಸಹಿಸಿಕೊಂಡು ಶಾಂತಿಯುತವಾಗಿ ಸಹಬಾಳ್ವೆ ಮಾಡುತ್ತಿದ್ದೇವೆ. ಸಾಮರಸ್ಯ ಸೌಹಾರ್ದ ಸಂಬಂಧಗಳಿಗೆ ಮಾರಕವಾಗುವ ರಾಜಕಾರಣಿಗಳ ಇಂತಹ ಹೇಳಿಕೆಗಳಿಗೆ ಕಡಿವಾಣ ಬೀಳಬೇಕು ಎಂದು ತಿಳಿಸಿದರು. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರ ಕೋರ್ಟ್ನಲ್ಲಿ ಇರುವುದರಿಂದ ಈ ರೀತಿಯ ಹೇಳಿಕೆಗಳನ್ನು ನೀಡಿರುವುದು ಖಂಡನೀಯ. ಕೂಡಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉದ್ಧವ್ ಠಾಕ್ರೆ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬೇಕು ಎಂದು ತಿಳಿಸಿದರು. ಈ ಕರ್ನಾಟಕದ ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಎಂಎ ಸಂಘಟನೆಯವರು ಶಿವಸೇನೆ ಸಂಘಟನೆಯವರು ಅತಿ ಹೆಚ್ಚು ಕನ್ನಡಿಗರಿಗೆ ಕೆದುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಪದೇ ಪದೇ ಗಡಿ ಖಾತೆಯನ್ನು ತೆಗಿತಾ ಇದ್ದಾರೆ. ಅವ್ರಿಗೆ ಎಚ್ಚರಿಕೆ ನೀಡುವ ಸಂದರ್ಭದಲ್ಲಿ ನಾವು ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಈ ಮರಾಠಿ ಭಾಷಿಗರ ಒಂದು ಗಡಿ ಬಗ್ಗೆ ಮರಾಠಿ ಭಾಷಿಗರು ಮೃತಪಟ್ಟಂತ ಮರಾಠಿ ಭಾಷಿಗರ ಹುತಾತ್ಮ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಮರಾಠಿ ಭಾಷಿಗರು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ, ಬೆಳಗಾವಿ ನಗರದಲ್ಲಿ ಬೆಳಗಾವಿ ಕಾರವಾರ ನಿಪ್ಪಾಣಿ ಇದೆಲ್ಲ ನಮ್ಮ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಅವ್ರು ಹೇಳಿದ್ದಾರೆ. ಇದು ಅತ್ಯಂತ ಖಂಡನೀಯ ವಿಚಾರ. ಅದರ ಜೊತೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಉದ್ಧವ್ ಠಾಕ್ರೆ ಅವರು ಕರ್ನಾಟಕದ ಆಕ್ರಮಿತ ಪ್ರದೇಶಗಳು ಏನಿದೆಯೋ ಮರಾಠಿ ಭಾಷೆಗಳು ಮಾತಾಡುವಂಥ ಭಾಷೆಗಳು ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಅದು ಅವರು ಒಂದು ಖಂಡನೀಯ ವಿಚಾರ. ಅವ್ರು ಹೇಳಿರುವಂಥ ಹೇಳಿಕೆ ಖಂಡನೀಯ ವಿಚಾರ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕರ್ನಾಟಕದ ಬೆಳಗಾವಿ ಅಲ್ಲ ಒಂದು ಇಂಚು ಜಾಗವನ್ನು ಕೊಡಲ್ಲ ಅಂತ. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ತಿಳಿಸ್ತೀವಿ. ಜೊತೆಗೆ ಈ ಬಾಗೇಪಲ್ಲಿಯಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಸಾಂಕೇತಿಕ ಹೋರಾಟ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತಾ ಇದ್ವಿ. ಎಂಇಎಸ್ ಶಿವಸೇನೆ ಸಂಘಟನೆಯನ್ನು ಈ ರಾಜ್ಯದಿಂದ ನಿಷೇಧ ಮಾಡಬೇಕು, ಆ ಗುಂಡರಿಗೆ ಗಡಿಪಾರು ಮಾಡಬೇಕು. ಜೊತೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ, ಅವ್ರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗಬೇಕಂತ ಹೇಳುತ್ತಾ ಈ ಮನವಿ ಪತ್ರವನ್ನು ಬಾಗೇಪಲ್ಲಿ ಸಿರಿಸಿದಂತಹ ಸೂರ್ಯನಾರಾಯಣ ಸರ್ ಅವರಿಗೆ ಕನ್ನಡಿಗರ ಸಾರಿತ್ಯದ ಬಣದಿಂದ ಒಂದು ಸಾಂಕೇತಿಕ ಹೋರಾಟ ಮಾಡ್ತಾ ಇದೀವಿ ಬಾಗೇಪಲ್ಲಿ ತಾಲೂಕು ಘಟಕದ ವ್ಯಕ್ತಿಯಿಂದ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಬೆಳಗಾವಿ ಕರ್ನಾಟಕದ ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಎಂಇಎಸ್ ಸಂಘಟನೆಯವರು ಹಾಗೂ ಶಿವಸೇನೆ ಸಂಘಟನೆಯವರು ಅತಿ ಹೆಚ್ಚು ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಕನ್ನಡಿಗರ ಪದೇ ಪದೇ ಕನ್ನಡಿಗರನ್ನು ಕೇಳಿಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸೋಕ್ಕೆ ಕನ್ನಡಿಗರಿಗೆ ಸಾಧ್ಯವಿಲ್ಲ. ಸಹನೆಯನ್ನು ತಾಳ್ಮೆ ಮಾಡಬೇಡಿ. ಕನ್ನಡಿಗರಿಗೆ ನೀವು ಸಹನೆಯನ್ನು ತಾಳ್ಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕರ್ನಾಟಕದಿಂದ ಗಡಿಪಾರು ಮಾಡಬೇಕಾಗುತ್ತೆ. ಯಾಕಂದರೆ ಎಂಇಎಸ್ ಅವರು ಶಿವಸೇನೆ ಸಂಘಟನೆಯವರು ಇತ್ತೀಚೆಗೆ ಬೆಳಗಾವಿ ನಗರದಲ್ಲಿ ಕನ್ನಡಿಗರ ಇದು ಮರಾಠಿ ಭಾಷಿಗರ ಹುತಾತ್ಮ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ದಿನ ಈ ಮರಾಠಿಗರ ಹುತಾತ್ಮ ದಿನ ಕಾರ್ಯಕ್ರಮ ದಿನ ದಿವಸ ಎಂಇಎಸ್ ಸಂಘಟನೆಯವರು ಹಾಗೂ ಶಿವಸೇನೆ ಸಂಘಟನೆಯವರು ಬೆಳಗಾವಿ ನಿಪ್ಪಣಿ ಕಾರವಾರ ಈ ಪ್ರದೇಶಗಳೆಲ್ಲ ನಮ್ಮ ಮರಾಠಿ ಭಾಷಿಗರು ಅತಿ ಹೆಚ್ಚಿದ್ದಾರೆ, ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ನಾಡ ವಿರೋಧಿ ಘೋಷಣೆಗಳು ಕೂಗಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಈಗಾಗಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಉದ್ಧವ್ ಠಾಕ್ರೆ ಅವರು ಕರ್ನಾಟಕದಲ್ಲಿ ಕರ್ನಾಟಕ ಆಕ್ರಮಿತ ಪ್ರದೇಶಗಳು
ಕರ್ನಾಟಕ ಆಕ್ರಮಿತ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಯಾಕಂದ್ರೆ ಮಹಾಜನ್ ಆಯೋಗದ ವರದಿಯೇ ನಮಗೆ ಅಂತಿಮವಾಗಿದೆ. ಈ ಭಾಷಾ ಆಧಾರದ ಮೇಲೆ ಸುಮಾರು ವರ್ಷಗಳಿಂದ ಆಗಿದೆ ರಾಜ್ಯಗಳ ವಿಂಗಡಣೆ ಆಗಿ. ಈಗಾಗಲೇ ಮತ್ತೆ ಗಡಿ ವಿಚಾರವನ್ನು ಎತ್ತೋದು ಅತ್ಯಂತ ಖಂಡನೀಯ ವಿಚಾರ. ಈ ಬೆಳಗಾವಿ ವಿಚಾರದ ಬಗ್ಗೆ ನ್ಯಾಯಾಲಯದಲ್ಲಿ ನಡೀತಾ ಇದೆ, ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದ್ದಾರೆ. ಇದರ ಬಗ್ಗೆ ಒಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಹೇಳಿಕೆ ನೀಡಿರೋದು, ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕು, ನ್ಯಾಯಾಂಗ ನಿಂದನೆ ಕೇಸ್ ದಾಖಲು ಮಾಡಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಈಗ ಈ ಭಾಗದ ಮುಖ್ಯಮಂತ್ರಿಗಳ ಬಿ ಎಸ್ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ ಕರ್ನಾಟಕದ ಒಂದು ಇಂಚುಗಳು ಕೂಡ ನಾವು ಕೊಡಲ್ಲ ಅಂತ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸಿದ್ವಿ. ಜೋರ ಚಪ್ಪಾಳೆ ತಗೊಂಡು ಮಿತ್ರರೇ, ಕರ್ನಾಟಕದ ಕನ್ನಡಿಗರಿಗೆ ಇಲ್ಲಿ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಹೌದು, ಆದರೆ ಸಹನೆಯನ್ನು ತಾಳ್ಮೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬಿಕೆ ತಕ್ಕ ಪಾಠವನ್ನು ನಾವು ಕಲಿಸುತ್ತೇವೆ. ಅದಕ್ಕಾಗಿ ಈ ದಿನ ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವ್ರಿಗೆ ನಾವು ತಾಲೂಕು ಘಟಕದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಒಂದು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಎಂ ಬಿ ಎಸ್ ಈ ಶಿವಸೇನೆ ಸಂಘಟನೆಯವರು ಈ ಗಡಿ ಭಾಗದಲ್ಲಿ ಬೆಳಗಾವಿದಲ್ಲಿ ಪದೇ ಪದೇ ಗಡಿ ಖಾತೆಯನ್ನು ತೆಗೆದ್ರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.